ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಈ ವರ್ಷ ಖುಷಿ ಮತ್ತು ಸಂತೋಷ ತುಂಬಿ ತುಳ್ಕೋಷ್ಟು ಕೊಡಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತೀನಿ. ನಾನು ಇಷ್ಟೊಂದು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ತೋರಿಸ್ತಿರೋ ಈ ಲವ್ ಮತ್ತು ಇಂಟ್ರೆಸ್ಟ್ಗೆ ಡೆಫಿನೆಟಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಶೇರ್ ಮಾಡೋವಂಥ ಎಕ್ಸ್ಪೀರಿಯೆನ್ಸ್ ನಿಮಗೆ ಯೂಸ್ ಆಗ್ತಾ ಇದೆ ಅಂದರೆ ಡೆಫಿನೆಟಾಗಿ ಅದಕ್ಕಿಂತ ಖುಷಿ ಬೇರೆ ಒಂದಿಲ್ಲ. ಓಕೆ, ನೀವು ನೋಡಿರಬೇಕು, ನೀವು ಆಲ್ರೆಡಿ ನೋಡಿದ್ದೀರ ನನ್ನ ಮನೇಲಿ ಎಷ್ಟು ಯು ಪಿ ವಿ ಸಿ ಹಾಕ್ಸಿದ್ದೀನಿ ಅಂತ ತೋರಿಸ್ದೆ. ಯಾಕೆ ನಾನು ಯು ಪಿ ವಿ ಸಿ ಹೋದೆ ಮತ್ತು ಯು ಪಿ ವಿ ಸಿ ಅಂದರೆ ಎಕ್ಸಾಕ್ಟಾಗಿ ಏನು ಅಂತ ಹೇಳ್ತೀನಿ. ಸಿಂಪಲ್ಲಾಗಿ ಹೇಳೋದಾದರೆ ಯು ಪಿ ವಿ ಸಿ ಅಂದರೆ ಪಿ ವಿ ಸಿ ನೋಡಿರ್ತೀವಿ, ನಮ್ಮ ಪ್ಲಂಬರ್ಗಳೆಲ್ಲ ಯೂಸ್ ಮಾಡಿರ್ತಾರಲ್ಲ ಪಿ ವಿ ಸಿ ಪೈಪ್ ಗ್ರೇ ಕಲರಲ್ಲಿ, ಅದು ಪಿ ವಿ ಸಿ ಅಂದರೆ ಪಾಲಿವಿನ್ ಕ್ಲೋರೈಡ್ ಅನ್ನೋ ಒಂದು ಕೆಮಿಕಲ್ ಕಂಪೋಸಿಷನ್ನು. ಯು ಪಿ ವಿ ಸಿ ಅಂದರೆ ಅನ್ಪ್ಲಾಸ್ಟಿಸೈಡ್. ಓಕೆ, ಪ್ಲಾಸ್ಟಿಸೈಜರ್ ಇಲ್ಲದೆ ಪಾಲಿವಿನ್ ಕ್ಲೋರೈಡ್. ಅಂದರೆ ಪ್ಲಾಸ್ಟಿಸೈಜರ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಫ್ಲೆಕ್ಸಿಬಲ್ ಆಗೋಕ್ಕೆ, ಅದನ್ನು ಹೀಟ್ ಮಾಡಿ ದಪ್ಪ ಮಾಡ್ತಾರೆ, ಉದ್ದ ಮಾಡ್ತಾರೆ, ಬೆಂಡ್ ಮಾಡ್ತಾರೆ. ಹೀಗಾಗಿ ನಮಗೆ ಫ್ಲೆಕ್ಸಿಬಿಲಿಟಿ ಬೇಕಲ್ಲ, ಹಾಗಾಗಿ ಈ ಪ್ಲಾಸ್ಟಿಸೈಜರ್ ಅನ್ನೋ ಒಂದು ಕೆಮಿಕಲ್ ಕಂಪೋಸಿಷನ್ನ ಪಾಲಿಮರ್ ಸಬ್ಸ್ಟಾನ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಹಾಕಿದಾಗ ಅದು ತುಂಬ ಫ್ಲೆಕ್ಸಿಬಲ್ ಆಗುತ್ತೆ. ಒಂದು ಯು ಪಿ ವಿ ಸಿ ಅಂದರೆ ಅದರಲ್ಲಿ ಆ ಪ್ಲಾಸ್ಟಿಸೈಜರ್ ಇರೋದಿಲ್ಲ, ತೆಗೆದುಬಿಟ್ಟಿರ್ತಾರೆ. ಸೊ ಹಾಗಾಗಿ ಹಾರ್ಡ್ ಇರುತ್ತೆ. ನೋಡಿರ್ತೀರ ಈ ಯು ಪಿ ವಿ ಸಿ ಇದೆಲ್ಲ ತುಂಬ ಹಾರ್ಡ್ ಇರುತ್ತೆ. ಅದಕ್ಕೆ ಅದನ್ನು ಯು ಪಿ ವಿ ಸಿ ಅಂತಾರೆ, ಅನ್ಪ್ಲಾಸ್ಟಿಸೈಡ್ ಪಾಲಿವಿನ್ ಕ್ಲೋರೈಡ್ ಅಂತ. ಅಷ್ಟೇ, ತುಂಬ ಸಿಂಪಲಾಗಿ ಹೇಳೋದಂದರೆ ಇಷ್ಟೇ. ಓಕೆ, ಇದಿಷ್ಟು ಯು ಪಿ ವಿ ಸಿ. ಆ್ಯಕ್ಚುಲಿ ನಾನು ರಾಮಮೂರ್ತಿ ನಗರದಲ್ಲಿ ಬಾಡಿಗೆ ಇದ್ವಿ. ಅಲ್ಲಿ ಏನಾಯಿತು ಅಂದರೆ ಈ ಕಿಟಕಿಯೆಲ್ಲ ಈ ಗೆದ್ದಲು ಹುಳ ಇದೆಲ್ಲ ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಕಿಟಕಿ ಕಬೋರ್ಡ್ಸ್ ಎಲ್ಲದೂ ಅದೇ ಪ್ರಾಬ್ಲಮ್ಮೇ ಇತ್ತು. ಆವಾಗ ನಾನು ಡಿಸೈನ್ ಮಾಡ್ಕೊಂಡಿದ್ದೆ ಇನ್ ಕೇಸ್ ನನ್ನ ಮನೆ ಕಟ್ಟಬೇಕಾದ್ರೆ ಆಲ್ಟರ್ನೇಟ್ ಯಾವ್ದಾದ್ರು ನೋಡೋಣ ವುಡ್ಗೆ ಅಂತ ಹೇಳ್ಬಿಟ್ಟು, ಅಲ್ಯೂಮಿನಿಯಮ್ಮು ಇಲ್ಲಾಂದರೆ ಯು ಪಿ ವಿ ಸಿ ಆ ಥರ ಏನಾದರೂ ನೋಡೋಣ ಅಂತ ಯೋಚನೆ ಮಾಡಿಟ್ಕೊಂಡಿದ್ದೆ. ಆ ಥರ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ನೇನು ಇದರಲ್ಲಿ ಬರೋ ವಿಂಡೋ ಗ್ರಿಲ್ಸ್ ಎಲ್ಲ ಹಾಕಿ ಫ್ಯಾಬ್ರಿಕೇಷನ್ ಸ್ಟೀಲ್ ಬಾಕ್ ಫ್ಯಾಬ್ರಿಕೇಷನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೇಯ್ನಾಗಿ ಅಲ್ಲಿಂದ ಒಂದು 5 ಇಂಚ್ ಗ್ಯಾಪ್, ಸ್ಟೀಲ್ ಹಾಕ್ತೀವಲ್ವ ರಾಡು ಕಬ್ಬಿಣದ್ದು, ಅದರಿಂದ 5 ಇಂಚ್ ಗ್ಯಾಪ್ ಬಿಡಕ್ಕೆ ಹೇಳಿದರು. ಬಿಟ್ಬಿಟ್ಟು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾಗರಬಾವಿಗೆ ಹೋಗಿದ್ದೆ. ಆ್ಯಕ್ಚುಲಿ ಫಸ್ಟ್ ನಾನು ಅಲ್ಯೂಮಿನಿಯಂ ನೋಡೋಣ, ಯಾಕಂದರೆ ಸ್ಟ್ರೆಂತಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಹೊಸದಾಗಿ ಅಲ್ಯೂಮಿನಿಯಮ್ಗಳು ಬಂದಿದೆ, ಪೌಡ್ರ್ ಕೊಟ್ಟಿದ್ದು ಇದೇ ಕಲರ್ಸಲ್ಲಿ ಅಲ್ಯೂಮಿನಿಯಮ್ ಬರುತ್ತೆ. ಹೋಗಿದ್ದೆ ನಾಗರಬಾವಿ ಕೆಂಗೇರಿಯಲ್ಲೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಶೋರೂಮ್ಸಲ್ಲಿ. ಬಟ್ ಏನಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇತ್ತು, 1,150 ರೂಪಾಯಿ, 1,150 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇತ್ತು. ನನ್ನ ಬಜೆಟ್ಟಿಗೆ ತುಂಬಾ ಜಾಸ್ತಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾನೊಂದು 400 to 800 ಒಳಗಡೆ ಪರ್ ಸ್ಕ್ವೇರ್ ಫೀಟ್ ಇರೋವಂಥದ್ದು ನೋಡೋಣ ಅಂತ. ಅಲ್ಯೂಮಿನಿಯಮ್ ಹೆಂಗಿದ್ರು ನನಗೆ ಆಗಲ್ಲ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಬರ್ತಾ ಇದ್ದೆ, ಒಂದು ಕೆಂಗಿರಲ್ಲಿ ಒಂದು ಮನೆ ನೋಡಿದೆ. ಮನೆ ತುಂಬ ಡೀಸೆಂಟಾಗೇ ಇತ್ತು, ಬಟ್ ಅವರು ಕಂಪ್ಲೀಟ್ ಯು ಪಿ ವಿ ಸಿ ಹಾಕಿದ್ರು. ದೊಡ್ಡ ದೊಡ್ಡ ವಿಂಡೋಗಳು ಪ್ಲಸ್ ಬಾಲ್ಕನಿಗೆ ಎಲ್ಲ ಯು ಪಿ ವಿ ಸಿ ಹಾಕಿದ್ರು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ನಾನು ಸಂಕೋಚನೇ ಪಡಲಿಲ್ಲ, ಹೋಗಿ ಕೇಳಿದೆ, ಸರ್ ಇದು ಹೇಗೆ ಏನು ಅಂತ. ಅವ್ರು ಹೇಳಿದ್ರು ಇದು ಫಿನೆಸ್ತಾ ಹಾಕಿದ್ರು. ಫಿನೆಸ್ತಾ ಆಲ್ಸೋ ಇಸ್ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ ಇನ್ ಯು ಪಿ ವಿ ಸಿ. ತುಂಬ ಚೆನ್ನಾಗಿತ್ತು. ಎಷ್ಟು ವರ್ಷ ಆಯಿತು ಅಂತೆಲ್ಲ ಕೇಳಿದೆ, 5 5 ವರ್ಷ ಆಗಿತ್ತು ಅಂತ ಹೇಳಿದ್ರು. ಆವಾಗ ಡಬಲ್ ಕನ್ಫರ್ಮ್ ಮಾಡ್ಕೊಂಡೆ ನಾನು ಯು ಪಿ ವಿ ಸಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕೆಲವೊಂದು ವಿಚಾರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ವೆಂಡರ್ಸ್ಗಳು ಸಿಕ್ಕಿದ್ರು, ಕೆಲವೊಂದು ಬ್ರ್ಯಾಂಡ್ ಇದೆ, ಒಂದು 5 6 ಬ್ರ್ಯಾಂಡ್ಗಳಿದೆ ಒಳ್ಳೊಳ್ಳೆ ಬ್ರ್ಯಾಂಡ್, ನಾನು ಅದನ್ನು ತೋರಿಸ್ತೀನಿ ಯಾವ್ದು ಯೂಸ್ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ ಈಗ. ಅದು ನನ್ನ ರೀಸನ್, ನನ್ನ ಕತೆ, ನಾನು ಯಾಕೆ ಯು ಪಿ ವಿ ಸಿಗೆ ಹೋದೆ ಅಂತ. ಮತ್ತು ಯು ಪಿ ವಿ ಸಿ ಅಂದರೆ ಏನು ಅಂತಲೂ ನಾನು ಹೇಳಿದೆ. ಈಗ ಯು ಪಿ ವಿ ಸಿ ವಿಂಡೋ ಡೀಟೇಲಾಗಿ ನೋಡೋಣ, ಹೆಂಗಿರುತ್ತೆ, ಸ್ಟ್ರಕ್ಚರ್ ಏನು, ಅದ್ರ ಫ್ಯಾಬ್ರಿಕೇಶನ್ ಏನು, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಫ್ರಂಟ್ ಲುಕ್ ಗ್ರೌಂಡ್ ಫ್ಲೋರಿಂದ. ನಾನು ತೊಗೊಂಡಿರೋದು ವಾಲ್ನಟ್, ಡಾರ್ಕ್ ವಾಲ್ನಟ್. ನೀವೇನು ನೋಡ್ತಾ ಇದ್ದಾರಲ್ಲ ಇದರಲ್ಲಿ ಸುಮಾರು ಕಲರ್ ಇದೆ ನೋಡಿ, ಈ ಥರ. ಅದೇ ಥರ ನಾನು ತೊಗೊಂಡಿರೋದು ಡಾರ್ಕ್ ವಾಲ್ನಟ್, ಯಾಕಂದರೆ ನನ್ನ ಮನೆ ಕಂಪ್ಲೀಟ್ ವೈಟ್ ಪೈಂಟ್ ಇದೆ, ಹಾಗಾಗಿ ಡಾರ್ಕ್ ಇದ್ದರೆ ಲುಕ್ ಆಗಿ ಕಾಣುತ್ತಂತ. ನೀವೇ ಹೇಳಿ ಚೆನ್ನಾಗಿ ಕಾಣ್ತಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ ಡೀಟೇಲಾಗಿ ಬರೋದಾದರೆ ನೋಡಿ, ನೀವೇನು ನೋಡ್ತಾ ಇದ್ರಲ್ಲ, ಇದು 3 ಟ್ರ್ಯಾಕ್, 1 2 3ನೇದು ಮಸ್ಕಿಟೋ. ಮಸ್ಕಿಟೋ ನೆಟ್ಟಲ್ಲಿ ನಾನು ಇದೇನು ನೋಡ್ತಾರೆ, ಸ್ಟೀಲ್ ನೆಟ್ ಇದು. ಇದು ಪ್ಲಾಸ್ಟಿಕಲ್ಲೂ ಬರುತ್ತೆ, ಬಟ್ ಅದು ಅಷ್ಟೊಂದು ಯೂಸ್ ಇಲ್ಲ ಅಂದ್ಕೊಳ್ತೀನಿ. ಸ್ಟೀಲ್ ಅಂದರೆ ಸ್ವಲ್ಪ ನಮಗೆ ಡ್ಯೂರಬಿಲಿಟಿ ಬರುತ್ತೆ. ಒಂದು ಮಸ್ಕಿಟೋ ನೆಟ್ ಯಾವಾಗಲೂ ಆನ್ ಮಾಡಿ ಇಟ್ಕೋಬೋದು, ಒಳ್ಳೆ ಅಂತೂ ನಮ್ಮ ಮನೆ ಹತ್ರ ಜಾಸ್ತಿ ಇದೆ. ಬಟ್ ಇದು ಆನ್ ಮಾಡ್ಕೊಂಡು ಕಿಟಕಿ ಓಪನ್ ಮಾಡಿಕೊಂಡ್ರೆ ಆರಾಮು. ಅದಾದಮೇಲೆ 2 ರೈಲಿಂಗ್, 2 ಟ್ರ್ಯಾಕ್ಸು, ಅದಕ್ಕೆ ವಿತ್ 10 mm ಟೆಫ್ಲಾನ್ ಗ್ಲಾಸು. ಇದು ಒಡೆದ್ರೂ ಕ್ರ್ಯಾಕ್ ಆಗಲ್ಲ, ಇಮಿಡಿಯೇಟ್ ಬ್ರಿಟಲ್ ಅಲ್ಲ ಇದು. ಇದು ಅಂದರೆ ನಮ್ಮ ಕಾರ್ ಗ್ಲಾಸ್ ಇರುತ್ತಲ್ಲ ಆ ಥರ, ಪೌಡ್ರ್ ಥರ ಬರುತ್ತೆ ಒಡೆದ್ರೂ, ಅದೊಂದು ಅಡ್ವಾಂಟೇಜು. ಹ್ಯಾಂಡ್ಲಿಂಗ್ ತುಂಬ ಈಸಿ, ತುಂಬ ಫೋರ್ಸ್ ಕೊಟ್ಟು ಓಪನ್ ಮಾಡಬೇಕು ಅಂತ ಏನಿಲ್ಲ. ಇದು ಫ್ರೇಮ್, ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಫ್ರೇಮ್, ಈ ಫ್ರೇಮಿಗೆ 10 ವರ್ಷ ವಾರಂಟಿ ಅಂತ ಹೇಳ್ತಾರೆ.
ಯೂಶಲಾಗಿ ಇದೇನು ಒಡೆದೋಗಲ್ಲ, ಹಂಗೆ ಒಡೆದೋ ಗೊತ್ತಿಲ್ಲ. ಕೆಳಗಡೆ ನೋಡಿ ಮಳೆ ನೀರೆಲ್ಲ ಸೇರಿಕೊಂಡ್ರೆ ಇಲ್ಲಿಂದ ಹೊರಗೆ ಬರೋಕ್ಕೆ ಒಂದು ಹೋಲ್ ಕೊಟ್ಟಿದ್ದಾರೆ, ಇದು ತುಂಬ ಚೆನ್ನಾಗಿದೆ. ಇಂಪಾರ್ಟೆಂಟ್ ಏನಂದರೆ ಇದ್ರ ಒಳಗಡೆ ಎನ್ಫೋರ್ಸ್ಮೆಂಟ್ ಇರುತ್ತೆ, ಸ್ಕೆಲ್ಟನ್ ಅಂತೀವಲ್ಲ ಅಂದರೆ ಅಲ್ಯೂಮಿನಿಯಮ್ದು ಎನ್ಫೋರ್ಸ್ಮೆಂಟ್ ಹಾಕಿರ್ತಾರೆ ಒಳಗಡೆ, ಇದ್ರ ಒಳಗಡೆ. ಅದು ಇಂಪಾರ್ಟೆಂಟು ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ಅದು 1.5-2 mm ಇರುತ್ತೆ, ಅದು ತುಂಬ ಸ್ಟ್ರೆಂತ್ ಕೊಡುತ್ತೆ ಇದಕ್ಕೆ. ಅದನ್ನು ನೋಡಿ ವೆಂಡರ್ ಹತ್ರ ಬಂದಾಗ ಕಟ್ ಮಾಡಿ ತೊಗೊಂಬರ್ತಾರೆ, ಅದು ನೋಡಿದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಅದು ಸ್ಟ್ರಕ್ಚರಲ್ ವೈಸು ತುಂಬ ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ವೈಸು ನಾನು ಇಷ್ಟು ದಿನ ಯೂಸ್ ಮಾಡಿದ್ದೀನಿ, ಮೈಂಟೆನೆನ್ಸ್ ತುಂಬ ಕಮ್ಮಿ, ಒರೆಸಿದ್ರೆ ಸಾಕು ಇದಕ್ಕೆ, ಪೈಂಟ್ ಗಿಂಟೆಲ್ಲ ಏನು ಬೇಡ. ಅದೇ ಥರ ನಮಗೆ ಈ ಸಮ್ಮರು ವಿಂಟರ್ಗೆಲ್ಲ ವುಡ್ಡೆಲ್ಲ ದೊಡ್ಡ ಸಣ್ಣದಾಗದೆಲ್ಲ ಆಗುತ್ತಲ್ಲ, ಅದೆಲ್ಲ ಆಗಲ್ಲ. ಇದು ಒಳಗಡೆಯಿಂದ ನೋಡ್ತಾ ತೋರಿಸ್ತೀನಿ ಹೇಗೆ ಓಪನ್ ಮಾಡೋದಂತ, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಇಲ್ಲಿ ನೋಡಿ ಸುಮ್ಮನೆ ಜಸ್ಟ್ ಇದು ಫೆದರ್ ಟಚ್, ಇದು ಓಪನ್ ಮಾಡಿಬಿಟ್ಟು ಇದು ಫಸ್ಟು ನಮಗೆ ಮಸ್ಕಿಟೋ ರೈಲು, ಅದಾದಮೇಲೆ ಗ್ಲಾಸ್. ಇದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಹಾಕಿದ್ದು, ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಾನು ಕರ್ಟನ್ ತೆಗೆದ್ರೆ ಕೆಳಗಡೆ ಹಾಲಲ್ಲಿ ಒಳ್ಳೆ ಲುಕ್ ಕೊಡುತ್ತೆ, ಅದಕ್ಕೆ ಟ್ರಾನ್ಸ್ಪರೆಂಟು. ಬಟ್ ಬೆಡ್ರೂಮಲ್ಲಿ ಬೇರೆ ಹಾಕಿದ್ದೀನಿ, ತೋರಿಸ್ತೀನಿ ಮೇಲೆ ಹೋಗ್ತಾ. ಇದು ಒಳಗಡೆಯಿಂದ, ಇದು ನಮ್ಮ ಕಿಚನ್ಗೆ 3x3. ನೀವು ಅದನ್ನ ಫಸ್ಟ್ ನೋಡಿದ್ರಲ್ಲ ಅದು 6x4, ಇದು 3x3 ಫೀಟು, ಇದು ಸಣ್ಣದು. ಅದಾದಮೇಲೆ ಇದು ಬಾಲ್ಕನಿ, ಅಂದರೆ ಇದರಲ್ಲಿ ಬೆಡ್ರೂಮ್ ಬರುತ್ತೆ ಹಿಂದೆ. ಹಾಗಾಗಿ ನಾನು ಇದು ಕುಶ್ಮಿ ಗ್ಲಾಸ್ ಅಂತ ಹೇಳ್ಬಿಟ್ಟು, ಇದು ನೀವು ಒಳಗಡೆಯಿಂದ ಹೊರಗಡೆನೂ ಕಾಣಲ್ಲ, ಹೊರಗಡೆಯಿಂದ ಒಳಗಡೆನೂ ಕಾಣಲ್ಲ, ಈವನ್ ಲೈಟ್ ಹಾಕಿದ್ರೂ ಒಳಗಡೆ ಬ್ಲರಾಗೇ ಇರುತ್ತೆ. ಚೆನ್ನಾಗಿದೆ ಈ ಆಪ್ಷನ್ನು. ಇದು 4x4 ಬೆಡ್ರೂಮ್, ಎಲ್ಲ ಬೆಡ್ರೂಮ್ಗಳಿಗೂ 4x4. ಐ ಥಿಂಕ್ ಒಂದು 3 ಬೆಡ್ರೂಮು, 3×3 = 6 ಕಿಟಕಿ ಹಾಕಿದ್ದೀನಿ ಬೆಡ್ರೂಮ್ ಮಾತ್ರ ಕುಶ್ಮಿ. ಮತ್ತು ಇದು ಬಾಲ್ಕನಿ, ಅಂದರೆ ಇದು ನನಗೆ ಮೇಲೆ ಲಿವಿಂಗ್ ರೂಮ್ ಇದೆಯಲ್ಲ, ಇದಕ್ಕೂ ಟ್ರಾನ್ಸ್ಪರೆಂಟ್ ಡಿಲಿಬ್ರೇಟಾಗಿ ಹಾಕಿದೆ. ಯಾಕಂದರೆ ಒಳ್ಳೆ ಲುಕ್ಕು ನನಗೆ ಅಲ್ಲಿಂದ ಕುತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಬೇಕು ಅಂತ ಟ್ರಾನ್ಸ್ಪರೆಂಟ್ ಹಾಕಿದ್ದೀನಿ. ಮುಂದೆ ಒಂದು ಶೇಡ್ಸ್ ತೊಗೊಳ್ಬೇಕು, ಅಂದರೆ ಕರ್ಟನ್ ಥರ ಒಳಗಡೆ ಶೇಡ್ಸ್ ಬರುತ್ತಲ್ಲ ಅದು, ಬಟ್ ಅದನ್ನು ತೊಗೊಂಡಿಲ್ಲ. ಅದು ತೊಗೊಂಡಾಗ ಚೆನ್ನಾಗಿ ಕಾಣುತ್ತೆ. ಲುಕ್ಕು, ಕಾಸ್ಟು ಮತ್ತು ಮೈಂಟೆನೆನ್ಸ್ ವೈಸಲ್ಲಿ ಬೆಸ್ಟು, ಪೈಸಾ ವಸೂಲು ಅಂತಲೇ ಹೇಳ್ಬೋದು. ಬಟ್ ಲೈಫ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ. 10 ವರ್ಷ ಫ್ರೇಮ್ ವಾರಂಟಿ ಕೊಟ್ಟಿದ್ದಾರೆ, ಅದಾದಮೇಲೆ ಲೈಫ್ ಲಾಂಗ್ ಬರುತ್ತೆ ಅಂತ ಹೇಳ್ತಾರೆ. ನೋಡ್ಬೇಕು, ಅದನ್ನು ಮಾತ್ರ ಈಗ ಹೇಳೋಕ್ಕಾಗಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ನೋಡಬೇಕು.